ಈಗ ಅವ್ರ ಜೊತೆ ನಾನು ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ರ ಅಂತ ಕನ್ನಡದಲ್ಲಿ ಹೇಳ್ಸಕ್ ಹೋಗ್ತಾ ಇದೀನಿ ಇಂಟ್ರೊಡಕ್ಷನ್ ಕೊಡಕ್ಕೆ ವಿಡಿಯೋದಲ್ಲಿ ಅದ್ರ ಕಾಮಿಡಿ ನೋಡಿ ಹೇಗಿರುತ್ತೆ ಅಂತ ಎಲ್ಲರೂ ಆಲ್ ಆಫ್ ಯು ಹವ್ ಆರ್ ಯು ಲೈಕ್ ದಟ್ ಫಾರ್ ಕನ್ನಡ ಪೀಪಲ್ಸ್ ಎಲ್ಲರೂ ಹೇಗಿದ್ದೀರಾ ನೋ ಆರ್ಡ್ಸ್ ಎಲ್ಲರೂ YALLARU ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಯಾ ಹೇಗಿದ್ದೀರಾ ಎಸ್ ಓಕೆ ರೆಡಿ ರೆಡಿ ಓಕೆ 1 2 3 ಗೋ ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಯಾ ಎಲ್ಲರೂ ಹೇಗಿದ್ದೀರಾ ಓಕೆ ರೆಡಿ ಎಲ್ರು ಹೇಗಿದ್ದೀರಾ ಓಕೆ ಓಕೆ ಎಲ್ಲ ರೆಡಿ ಓಕೆ ನಾವು ತುಂಬಾ ಟೆಂಪಲ್ಸ್ ಅಂದ್ರೆ ತುಂಬಾ ಟೆಂಪಲ್ಸ್ ಮತ್ತೆ ಆಗಿನ ರಾಜರ ಕಾಲದ ಅರಮನೆಗಳನ್ನ ಕಲ್ಲುಗಳಲ್ಲಿ ಜಾಸ್ತಿ ಕೆತ್ತಿರೋದನ್ನ ನೋಡಿದೀವಿ. ಆದರೆ ಇದು ಆಲ್ಮೋಸ್ಟ್ 80% ವುಡ್ಡಲ್ಲೇ ಮಾಡಿರೋದು ನೋಡಿ. ಈ ಕಂಬಗಳು ನೋಡಿ, ಈ ಕಂಬಗಳೆಲ್ಲ ಫುಲ್ಲು ವುಡ್ ವರ್ಕ್, ಎಲ್ಲ ವುಡ್ ವರ್ಕಿಂದನೇ ಡಿಸೈನ್ ಮಾಡಿದ್ದಾರೆ ನೋಡ್ಗುರು. ಅದು ಹೆಂಗೆ, ಒಂದು ಹೇಗಿರುತ್ತೆ ಒಂದು ಕಂಬ, ಅದೇ ರೀತಿ ಇನ್ನೊಂದು ಕಂಬನೂ ಕೂಡ ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಂದರೆ, ಖುಷಿ ವಿಚಾರ ಏನಂದರೆ, ಇಷ್ಟು 1000 ವರ್ಷಗಳಿಂದ ಇದು ಹಂಗೆ ಇದೆ ಅಲ್ಲ ಗುರು, ಅದಕ್ಕೆ ಗ್ರೇಟ್ ಅನ್ಬೋದು. ನಮ್ಮ ಈ ಹಳ್ಳಿಗಳಲ್ಲಿ ತೊಟ್ಟಿ ಮನೆಗಳೆಲ್ಲ ಹೇಗಿದೆ ಆಗಿದೆ. ಗುರು, ನೇಪಾಳದಲ್ಲಿ ಮೊಸರನ್ನ ಫ್ರಿಡ್ಜಿಗೆ ಇಟ್ಬಿಟ್ಟು ಮಡಿಕೆಲಿ ಏನೋ ಕೊಡ್ತಾರೆ, ಹೆಂಗಿದೆ ಟೇಸ್ಟ್ ಬನ್ನಿ ನೋಡೋಣ. ಮಡಿಕೆ ಮೊಸರು ಗುರು, ಇದು ಮಡಿಕೆ ಮೊಸರು ಫ್ರಿಡ್ಜಲ್ಲಿ ಇಟ್ಟಿದ್ದು ಮಡಿಕೆ. ಯಾ ಐ ನೀಡ್ ಒನ್ ಏಕ್ ನೋಡ್ರಿ, ಇಲ್ಲಿ ಎಲ್ಲ ನೇಪಾಳಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕುಡಿತಾ ಇದ್ದಾರೆ. ಒಳ್ಳೆ ಐಸ್ ಕ್ರೀಮ್ ತರ ಗುರು ಇದು, ಹಾ ಸೇಮ್ಸ್ ಲೈಕ್ ಐಸ್ ಕ್ರೀಮ್. ಯಾ ಥ್ಯಾಂಕ್ಸ್. ಡಿಫ್ರೆಂಟ್ ನೋಡ್ಗುರು, ಕಿಂಗ್ ಆಫ್ ಕರ್ಡ್ ನೋಡ್ಗುರು. ಇದೇ ಮಡಿಕೆ ಮೊಸರು ಐಸ್ ಕ್ರೀಮ್ ತರ ಇದು ನೋಡಿ, ಇದೆಲ್ಲ ಫುಲ್ಲು ಮಡಿಕೆ. ಹೆಂಗಿದೆ ಅಂತ, ಒಳ್ಳೆ ಗಿಣ್ಣ ಇರುತ್ತಲ್ಲ ಗಿಣ್ಣ ತರ ಇದೆ. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. ಕರ್ನಾಟಕ. ಯಾ ಐ ಆಮ್ ಅಲೋನ್. ಆಕ್ಚುಲಿ ಇದು ಮೊಸರೇನೇ, ಬಟ್ ಟೇಸ್ಟ್ ಬಂದ್ಬಿಟ್ಟು ಮೊಸರು ಟೇಸ್ಟ್ ಇಲ್ಲ ಅಂದ್ರೆ ಡಿಫ್ರೆಂಟ್ ಆಗಿದೆ. ಗುಡ್. ಮೇಲೆ ಗಿಣ್ಣು ಗಿಣ್ಣು ಗೊತ್ತಲ್ಲ, ನಗರ್ತಾ ಇದಾರೆ ಗುರು. ನನ್ನ ನೋಡಿ ಮೊಬೈಲ್ ಇಟ್ಕೊಂಡು ಬ್ಲಾಗ್ ಮಾಡೋದಕ್ಕೆಲ್ಲ ನಗಾಡ್ತಾ ಕೂತಿದ್ದಾರೆ. ಡು ಯು ನೋ ಕನ್ನಡ? ನಾಟ್ ಕೆನಡ, ಕನ್ನಡ ಲಾಂಗ್ವೇಜ್ ಯು ಡೋಂಟ್ ನೋ. ಹಾಗೆ ಚೆನ್ನಾಗಿದ್ದೀರ ಗುರು. ನೀವೇನಾದರೂ ದರ್ಬಾರ್ ಸ್ಕ್ವೇರ್ಗೆ ಬಂದರೆ ಈ ಶಾಪ್ನ ನೋಡ್ಕೊಬಿಡಿ, ನೇಪಾಳಿ ಶಾಪು. ಸೊ ಆರಾಮಾಗಿ ತೊಗೋಬೋದು, ಸಕ್ಕತ್ತಾಗಿದೆ. ಲಸ್ಸಿನೂ ಅಲ್ಲ, ಮೊಸರೂ ಅಲ್ಲ, ಏನೂ ಅಲ್ಲ, ಇದೊಂಥರ ಡಿಫ್ರೆಂಟು. ಮಡಿಕೆ ಮೊಸರು ಅಂತಲೇ ಹೇಳ್ಬೋದು ಅಂದ್ಕೊಡಿ, ಹೊಸ ಹೆಸರು ಕಿಂಗ್ ಆಫ್ ಮೊಸರು ಅಂತ ಇದು. ಚೆನ್ನಾಗಿದೆ ಗುರು. ಇವರೆಲ್ಲ ನನಗೆ ಫ್ರೀಯಾಗಿ ಲಸ್ಸಿನ ಕುಡಿಸಿದ್ದಾರೆ, ಅಂದರೆ ಮೊಸರು ಮಡಿಕೆನ ಕುಡಿಸಿದ್ದಾರೆ. ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೋಡಿ ಇಲ್ಲಿ ಜನಗಳು. ಇವರೆಲ್ಲ ಗುರು 1 ನಿಮಿಷಕ್ಕೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಬಾಯ್. ನಿಜವಾಗ್ಲೂ ಎಷ್ಟು ಫನ್ ಇತ್ತು ಅಂದರೆ, ಅವ್ರ ಜೊತೆ ಒಂದು 1/2 ಗಂಟೆ ಸ್ಪೆಂಡ್ ಮಾಡಿದ್ದೀನಿ. ಅವ್ರು ಜಸ್ಟ್ ಒಂದು 5 ನಿಮಿಷ
ಮೊಸರು ಮಡಿಕೆ ಕುಡಿಯಕ್ ಬಂದ್ರು, ಆದ್ರೆ ಅವ್ರನ್ನ ಅರ್ಧ ಗಂಟೆ ಗೋಳಿಕೊಂಡಿದ್ದೀನಿ. ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಅನ್ನೋಕೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಗುರು. ಪಾಪ ತುಂಬ ಕ್ಯೂಟು, ತುಂಬ ಹೆಲ್ಪ್ಫುಲ್ಲು ನನಗೆ. ಆ ಮೊಸರು ಮಡಿಕೆದನ್ನ ಕಾಸ್ಟ್ ಕೂಡ ಪ್ರೈಸ್ ಕೂಡ ಅವರೇ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇರ್ತಾರೆ ನೋಡಿ ನೇಪಾಳಿಯನ್ಸ್. ನೇಪಾಳದ ಅಜ್ಜ ಅಜ್ಜಿ ಹೆಂಗಿದೆ? ಓಯ್ ನಾಮ್ ನಾಮ್ ಮಾತಾಡು. ಓಯ್ ನಾಮ್ ನಾಮ್ ಕ್ಯಾ ನಾಮ್ ನೇಮ್ ನೇಮ್ ನಿನ್ನ ಹೆಸರೇನು? ಏ ಕಳ್ಳನ್ ಮಗನ್ ಇಲ್ಲಿ ನೋಡು ಗುರು. ಚಿಕ್ಕ ಹುಡುಗ ಮೊಬೈಲ್ಗೆ ಎಷ್ಟು ಎಡಿಕ್ಟ್ ಆಗ್ಬಿಟ್ಟಿದ್ದಾನೆ ನೋಡಿ. ಅಲೋ ಅಲೋ ಪುಟ್ಟ, ಇಲ್ಲಿ ನೋಡು ಪುಟ್ಟ. ಓಯ್ ಓಯ್ ಸ್ವಲ್ಪ ಅಲೋ. ಏ ಪುಟ್ಟ ಇದ್ರ ದೇಕೋ ನೇಪಾಳಿಲಿ ಹೆಂಗಪ್ಪ ಕರೆಯೋದು? ನೇಪಾಳಿಲಿ ಹೆಂಗ್ ಕೇಳ್ಬೇಕಂತ ಗೊತ್ತಾಯ್ತು. ಅಲೋ ನಾಮ್ ಕ್ಯೂ ನಾಮ್ ಕ್ಯೂ ನಾಮ್ ಕ್ಯೂ ಪಾರಿ ನೋಡ್ಗುರು ನೇಪಾಳಿ ಲ್ಯಾಂಗ್ವೇಜ್ ನಿಂಗೆ ಬರೋದು. ನಾಮ್ ಕ್ಯೂ ನಾಮ್ ಪರಿ ಪರಿ ಪಾರ್ತಿಪ್ ನೋಡ್ರಿ ಹೆಸರು ಕೇಳಕ್ಕೆ ಎಷ್ಟೊಂದು ಕಷ್ಟ ಗುರು. ಪಾರ್ತಿಪ್ ಅಂತ ಏನು ಹೆಸರು? ಪಾರ್ತಿಪ್ ಸಿನ್ಹಾ. ಓ ಪರಾಗಿಲ್ಲ ಗುರು, ಹುಡುಗ ಭಾರಿ ಚುರುಕಾಗಿದ್ದಾನೆ. ವೆರಿ ಗುಡ್. ಇವಳು ಇವ್ರ ಅವ್ರ ಅಕ್ಕ ಆಗ್ಲಿಂದ ಕಿತ್ತಾಡ್ತಾಳೆ ಇವಳು. ನಮ್ ಕ್ಯೋ ನಮ್ ಕ್ಯೋ ನಮ್ ಕ್ಯೋ ಓಯ್ ನಮ್ ಕ್ಯೋ ನಮ್ ಕ್ಯೋ ನಮ್ ಕ್ಯೋ ಪಜ್ಜು. ಅಯ್ಯೋ ಏನ್ ಹೇಳ್ತಾಳೆ ಗುರು. ನಮ್ ಕ್ಯೋ ನಮ್ ನೇಮ್ ನೇಮ್ ನಮ್ ಕ್ಯೂ ನಮ್ ಕ್ಯೂ ನಮ್ 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 ಕ್ಯೋ ನಮ್ ಕ್ಯೂ ಮೆಮಿನ್ಸಾ. ವೆರಿ ಗುಡ್ ಯು ಕ್ಯೂಟ್ ಗುರು. ನೇಪಾಳದಲ್ಲಿ ಮಾಮಸ್ ತಿನ್ನಕ್ಕೆ ಒಂದು ಲೋಕಲ್ ಹೋಟೆಲ್. ತಿಮ್ರೋಬಾ ಚಿಕೆ ತಿಮ್ರೋಬಾ. ಓಕೆ ನೋಡ್ರಿ, ನೇಪಾಳದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೋಮೋಸ್ಗಳು ಸಿಗುತ್ತೆ. ಅದರಲ್ಲೂ ಇದು ಲೋಕಲ್ ಮೋಮೋಸ್ ಟ್ರೈ ಮಾಡೋಣ ಅಂತ ಒಂದು ಚಿಕ್ಕ ಹೋಟೆಲಿಗೆ ಬಂದಿದ್ದೀನಿ ನೋಡಿ. ಹಿಂಗೆ ಕೊಟ್ಟಿದ್ದಾರೆ ಚಿಕನ್ ಮೋಮೋಸ್, ಶೇಪು ಬೇರೆ ಬೇರೆ ಥರ ಇರುತ್ತೆ. ಇಲ್ಲೂ ಒಂಥರ ಡಿಫ್ರೆಂಟಾಗಿ ಉಂಡುಂಡೆ ಆಗಿದೆ ನೋಡಿ. ಮೋಮೋಸ್ ಹಿಂಗೆ ಚಟ್ನಿಗೆ ಹಾಕ್ಕೊಂಡು ಸಕ್ಕಾಗ ಚೆನ್ನಾಗಿದೆಯಾ?